ನಮಸ್ತೆ, ವೈಕಿ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಹೊರಟಿರತಕ್ಕಂಥ ಅತಿ ಪ್ರಮುಖ ವಿಚಾರ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ, ಅದು ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು ಮತ್ತು ಪಿ ಯು ಕಾಲೇಜ್ ಆಗಿರ್ಬೋದು, ಇಲ್ಲಿ ಒಟ್ಟು ಎಷ್ಟು ಶಿಕ್ಷಕರು ಅಥವಾ ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇನ್ನೂ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಅವುಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ನೇಮಕಾತಿ ಮಾಡ್ಕೊತೀರ ಅನ್ನೋದಕ್ಕೆ ಕುರಿತಂತೆ, ಇತ್ತೀಚೆಗೆ ಕರ್ನಾಟಕದ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ಒಬ್ಬ ಪದವೀಧರ ಕ್ಷೇತ್ರದ ಎಮ್ ಎಲ್ ಸಿರವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವಾಗ ನೇಮಕಾತಿ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಸೆಟ್ಟು ಟೆಟ್ಟು ಹಾಗೂ ವಿವಿಧ ಹುದ್ದೆಗಳ ಸ್ಯಾಲ್ರಿಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನೇರವಾಗಿ ನೋಟಿಫಿಕೇಷನಲ್ಲಿ ಆ ವಿಡಿಯೋಗಳು ಬಂದು ಬೀಳುತ್ತೆ. ಎಸ್, ನೋಡಿ, ಅವರು ವಿಧಾನಮಂಡಲದ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅದು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 115, ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ಡೀಟೇಲ್ಸ್ ಇದೆ. ನೋಡಿ, ಒಟ್ಟು ಎಷ್ಟು ಒಂದು ಪ್ರೈಮರಿ ಶಾಲೆಯಲ್ಲಿ, ಹೈಸ್ಕೂಲಲ್ಲಿ ಮತ್ತು ಪಿ ಯು ಕಾಲೇಜಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಟೀಚಿಂಗ್ ಸಿಬ್ಬಂದಿ ಅಂತ ಕೇಳ್ತಾರೆ. ಒಟ್ಟು ಇರತಕ್ಕಂತಹ ವೃಂದಬಲ ಹುದ್ದೆಗಳು ಎಲ್ಲ ಹೇಳ್ತಾರೆ. ನೋಡಿ, ಒಟ್ಟು ಇರತಕ್ಕಂಥ ಹುದ್ದೆಗಳು 188,540 ಪ್ರಾಥಮಿಕ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಿಗೆ ಬಂದರೆ 52,630 ಹುದ್ದೆಗಳು, ಪಿ ಯು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ 12,857 ಹುದ್ದೆಗಳು ಇರತಕ್ಕಂಥದ್ದು. ಅದರಲ್ಲಿ ಭರ್ತಿ ಆಗಿರ್ತಕ್ಕಂಥ ಹುದ್ದೆಗಳು ಮತ್ತು ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಹೇಳ್ತಾರೆ. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಖಾಲಿ ಹುದ್ದೆಗಳು, ನೋಡಿ, ಪ್ರಾಥಮಿಕ ಶಾಲೆ ಅಂದರೆ 1 ರಿಂದ 8ನೇ ತರಗತಿವರೆಗೂ ನಾವು ಪ್ರಾಥಮಿಕ ಶಾಲೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ 1 to 5, 6 to 8 ಎರಡನ್ನೂ ಸೇರಿ ಪ್ರಾಥಮಿಕ ಶಾಲೆ ಅಂತೇಳಿ, ಒಟ್ಟಾರೆಯಾಗಿ 25,813 ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಎರಡನೇದಾಗಿ ಹೈಸ್ಕೂಲ್ಗಳು, ಯಾಕೆಂದರೆ ಹೈಸ್ಕೂಲ್ಗಳು ಸುಮಾರು 6 ವರ್ಷದಿಂದ ಯಾವುದೇ ನೋಟಿಫಿಕೇಷನ್ನ ಮಾಡಿಲ್ಲ, ಹೈಸ್ಕೂಲ್ ಟೀಚರ್ಸ್ ನೇಮಕಾತಿ ಸಂಬಂಧಪಟ್ಟಂತೆ ಇಲ್ಲಿ 15,907 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಪಿ ಯು ಕಾಲೇಜ್ ಸಂಬಂಧಪಟ್ಟಂತೆ, ಪಿ ಯು ಕಾಲೇಜ್ ಅಷ್ಟೇ, ಸುಮಾರು 6 ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ ಮಾಡಿಲ್ಲ. 2015ರಲ್ಲಿ ನೋಟಿಫಿಕೇಷನ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಮತ್ತೆ ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ಯಾವುದೇ ಉದಾಹರಣೆಗಳಿಲ್ಲ. ಹಾಗಾಗಿ ಹೈಸ್ಕೂಲು ಮತ್ತು ಪಿ ಯು ಕಾಲೇಜು ಸಂಬಂಧಪಟ್ಟಂತೆ, ಟೀಚರ್ಸ್ ಲೆಕ್ಚರರ್ಸ್ ನೇಮಕಾತಿ ಸಂಬಂಧಪಟ್ಟಂತೆ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ನೋಡಿ, ಪಿ ಯು ಕಾಲೇಜು 3,503 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾದರೆ ಇವುಗಳನ್ನ ಯಾವಾಗ ನೀವು ಭರ್ತಿ ಮಾಡ್ಕೊಳ್ತಿರ್ತಕ್ಕಂಥ ಪ್ರಶ್ನೆಗೆ ಅವ್ರು ನೋಡಿ ಹೇಳಿದ್ದಾರೆ. ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂತೆ ಟೆಟ್ ಆಧಾರದ ಮೇಲೆ 1 to 5 or 6 to 8 ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ 25,813 ಹುದ್ದೆಗಳಲ್ಲಿ ಪ್ರಸ್ತುತ 5,000 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅನುಮತಿ ನೀಡುವ ಸಂಬಂಧದಲ್ಲಿ ಪರಿಶೀಲನೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಏನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ಇನ್ನು ಕೆಲವೇ ದಿನಗಳಲ್ಲಿ 1 to 3 months ಅಥವಾ ಈ ಒಂದು ಏನು ಅಕಾಡೆಮಿಕ್ ಇಯರ್ ಎಂಡ್ ಆಗೋದ್ರ ಒಳಗಡೆಯಾಗಿ ನೋಟಿಫಿಕೇಷನನ್ನು ಅವರು ಖಂಡಿತ ಮಾಡ್ತಾರೆ. ಪತ್ರಿಕೆಗಳೆಲ್ಲ ಪ್ರಕಟ ಆಗ್ತಾ ಇದೆ. ಅದನ್ನ ಬಗ್ಗೆ ಸೆಷನಲ್ಲೂ ಅವರು ಉತ್ತರ ಕೊಟ್ಟಿದ್ದಾರೆ. ಸೆಷನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೊಂದು ಗ್ರಿಪ್ ಇರ್ತದೆ, ಆ ರೀತಿ ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಎಸ್, ನೆಕ್ಸ್ಟು ಹೈಸ್ಕೂಲ್ಗಳಲ್ಲಿ ಖಾಲಿ ಇರತಕ್ಕಂತಹ ಸುಮಾರು ಹುದ್ದೆಗಳಲ್ಲಿ 5,500 ಹುದ್ದೆಗಳು, ನೋಡಿ, ಅಲ್ಲಿ 15,000 ಹುದ್ದೆಗಳು ಖಾಲಿ ಇದ್ದಾವೆ. 15,900 ಅಂದರೆ 16,000 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ 5,500 ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೋಸ್ಕರ ಆರ್ಥಿಕ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆ ಎಲ್ಲಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಿ ಯು ಕಾಲೇಜ್ಗಳಲ್ಲಿ ಇರ್ತಕ್ಕಂತಹ 3,503 ಹುದ್ದೆಗಳನ್ನು ಭರ್ತಿ ಮಾಡೋ ಕೊರತೆ, ಅಂದರೆ ಖಾಲಿ ಇರ್ತಕ್ಕಂಥ ಅಷ್ಟು ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನಿರ್ದೇಶಕರಿಂದ ಪ್ರಸ್ತಾವನೆಯನ್ನು ಪಡೆದು ಪರಿಶೀಲಿಸಲಾಗೋದು. ಅಂದರೆ ಇನ್ನು ಕೇವಲ ಇನ್ನೊಂದು 5 ರಿಂದ 6 ತಿಂಗಳು ಒಳಗಡೆನೇ ಈ ಮೂರಕ್ಕೆ, ಅಂದರೆ 1 ರಿಂದ 5, 6 ರಿಂದ 8 5,000 ಹುದ್ದೆಗಳು, 9, 10 ಅಂದರೆ ಹೈಸ್ಕೂಲ್ ಅಂತ ಏನು ಕರಿತೀವಿ, ಹೈಸ್ಕೂಲಲ್ಲಿ 5,500 ಹುದ್ದೆಗಳು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ, ಮತ್ತು ಪಿ ಯು ಕಾಲೇಜ್ ಸಂಬಂಧಪಟ್ಟಂತೆ 3,503 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಖಂಡಿತ ಮಾಡ್ತಾರೆ. ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಮತ್ತು ಉಪನ್ಯಾಸಕ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲ ಈಗಲಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.